ನಿತಿನ್ ಗವಾಯಿ ಎಂಬುವರ ಕಾರಿನಲ್ಲಿಟ್ಟಿದ್ದಂತಹ ಹಣವನ್ನು ದೋಚಿಕೊಂಡು ಕಳ್ಳರು ಪರಾರಿಗಿರುವಂತಹ ಘಟನೆ ವಿಜಯಪುರದಲ್ಲಿ ನಡೆದಿದೆ. ಇನ್ನು ನಗರದ ನಿವಾಸಿಯಾದ ನಿತಿನ್ ಗವಾಯಿ ಕಾರಿನಲ್ಲಿ ನಗದು ಇಟ್ಟು ಟೀ ಕುಡಿಯಲು ಹೋದಾಗ ಈ ಒಂದು ಘಟನೆ ನಡೆದಿರುವಂತದ್ದು. ಘಟನೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಪ್ರಕರಣ ನಡೆದು 4 ದಿನದ ನಂತರ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ವಿಜುಯಲ್ಸ್ಗಳು ದೊರಕಿರುವಂತದ್ದು. ಗ್ಲಾಸ್ ಅನ್ನ ಕಳ್ಳರು ಚಾಣಾಕ್ಷತನದಿಂದ ಒಡೆದು ಕಾರಿನ ಒಳಗೆ ಇದ್ದ ಹಣವನ್ನು ಕದ್ದ ದೃಶ್ಯ ಸೆರೆಯಾಗಿದೆ. ಈ ಸಂಬಂಧ ಪೊಲೀಸರು ಪ್ರಕರಣ ಕೂಡ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಗಮನಿಸಬಹುದು, ಆ ವ್ಯಕ್ತಿ ಯಾವ ರೀತಿಯಾಗಿ ಅಲ್ಲಿದ್ದಂತಹ ಹಣವನ್ನು ಗ್ಲಾಸ್ ಅನ್ನು ಒಡೆದು ಎತ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಈ ದೃಶ್ಯ ಸಿಸಿ ಕ್ಯಾಮ್ರಾದ ದೃಶ್ಯಾವಳಿಗಳು ಕೆಲವೊಂದು ಕಡೆ ಗೊತ್ತಿತ್ತು ಅನ್ಸುತ್ತೆ. ಅವ್ರನ್ನ ಹಿಂಬಾಲಿಸ್ಕೊಂಡೇ ಬಂದು ಈ ರೀತಿಯಾಗಿ ಮಾಡಿದ್ರ, ಅವರು ಕಾರಿನಲ್ಲಿ ಹಣ ಇಟ್ಟು ಟೀ ಕುಡಿಯೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಐವರು ಈ ರೀತಿಯ ಈ ಘಟನೆ 4 ದಿನ ಆದ ನಂತರ ಈ ದೃಶ್ಯಾವಳಿಗಳು ಸಿಕ್ಕಿದೆ ನೋಡಿ. ಇನ್ನೊಬ್ಬ ಬೈಕ್ ಸವಾರ ಬರ್ತಾರೆ, ಬೈಕ್ನಲ್ಲಿ ಹತ್ಕೊಂಡು ಹಾಗೆ ಅವರು ಎಸ್ಕೇಪ್ ಆಗ್ತಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಚನ್ನಗುಂಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಸುರೇಶ್ ನೋಡಿ, ಏನಂದ್ರೆ ಈಗ 4 ದಿನಗಳಾದ ನಂತರ ಈ ಕಳ್ಳತನದ ದೃಶ್ಯಾವಳಿಗಳು ಸಿಕ್ಕಿರುವಂತದ್ದು. ಇವರೇನಾದ್ರೂ ಪೊಲೀಸರು ಇವ್ರನ್ನ ಹಿಡಿಯುವಂತ ಪ್ರಯತ್ನ ಮಾಡಿದ್ದಾರಾ ಹೇಗೆ? ಸುರೇಶ್ ಸುರೇಶ್ ಎಸ್ ದೂರವಾಣಿ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಏನಂತಂದ್ರೆ ನೋಡಿ, ಕೆಲವೊಂದು ಕಡೆ ಈ ರೀತಿಯಾದಂತಹ ನೀವು ಅಥವಾ ನಗದು ಹಣವನ್ನ ತಗೊಂಡು ಹೋಗ್ಬೇಕಾದ್ರೆ ಬಹಳ ಜಾಗೃತವಾಗಿರ್ಬೇಕು. ಯಾರಾದ್ರೂ ನಿಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದ್ರ, ಇವೆಲ್ಲವನ್ನು ಕೂಡ ಗಮನಿಸಬೇಕಾಗತ್ತೆ. ಜೊತೆಗೆ ಎಲ್ಲರೂ ಕೂಡ ಇತ್ತೀಚಿನ ಏನು ಕಳ್ಳರು ಏನಿರ್ತಾರೆ, ಇವೆಲ್ಲರೂ ಕೂಡ ತುಂಬಾ ಬುದ್ಧಿವಂತರಾಗಿರ್ತಾರೆ. ಗಮನಿಸ್ಬೋದು ಎಷ್ಟು ಈಸಿಯಾಗಿ ಒಂದು ಗ್ಲಾಸ್ ಅನ್ನ ಹೊಡೆದ್ರು ಅಂತ ಕೂಡ ನೀವು ಗಮನಿಸ್ತೀರಾ. ಸೊ ಹಾಗಾಗಿ ಅಲ್ಲಿನ ಹಣವನ್ನ ದೋಚಿಕೊಂಡು, ಜೊತೆಗೆ ಅಲ್ಲಿನ ಒಬ್ಬ ಬೈಕ್ನಲ್ಲಿ ಒಬ್ಬ ಸವಾರ ಬರ್ತಾನೆ, ಜೊತೆಗೆ ಆ ಬೈಕ್ನಲ್ಲಿ ಬಂದಂತಹ ಜೊತೆಗೆ ಎಸ್ಕೇಪ್ ಆಗುವಂತಹ ದೃಶ್ಯಗಳು ಕೂಡ ಇಲ್ಲಿ ಸೆರೆಯಾಗಿರುವಂತದ್ದು. ಸುರೇಶ್ ಸುರೇಶ್ ನೋಡಿ, ಈ 4 ದಿನಗಳಾಗಿದೆ, ಅದಾದ ನಂತರ ಈ ಸಿಸಿ ಕ್ಯಾಮ್ರಾ ದೃಶ್ಯಗಳು ಸಿಕ್ಕಿರುವಂತದ್ದು. ಈ ಕಳ್ಳರು ಏನಾದ್ರು ಸಿಕ್ಕಿದಾರ, ಅದು ಆ ದುಡ್ಡನ್ನ ಎಗರಿಸಿಕೊಂಡಂತಹ ಈ ಕದಿಮರು ಸಿಕ್ಕಿದಾರ ಹೇಗೆ? ಹೌದು ಸರ್, ಇನ್ನೂ ಆ ಘಟನೆ ಬಗ್ಗೆ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ. ಬಟ್ ಈ ಸಿಸಿಟಿವಿ ಘಟನೆ ಆಗಿ 4 ದಿವಸ ನಂತರ ಸಿಸಿಟಿವಿಯಲ್ಲಿ ದೃಶ್ಯಗಳನ್ನು ಪರಿಶೀಲನೆ ಮಾಡಿ ಪೊಲೀಸರ ಸೋಮರಿಕೆಯಿಂದ ಒಂದು ಪ್ರಕರಣ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಈ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಇದು ವಿಚಾರಣೆ ನಡೆಸಿದ್ದಾರೆ. ಬಟ್ ಯಾವುದೇ ರೀತಿಯ ಇದು ಸಿಕ್ಕಿಲ್ಲ ಸರ್. ಅಲ್ಲ, ಏನಂದ್ರೆ ನೋಡಿ, ದೃಶ್ಯಾವಳಿಗಳು ಕೂಡ ಸಿಕ್ಕಿದವೆ, ದೃಶ್ಯಾವಳಿಗಳು ಸಿಕ್ಕಿದ್ರು ಕೂಡ ಇನ್ನು ಪೊಲೀಸರವ್ರನ್ನ ಪತ್ತೆ ಹಚ್ಚಕ್ ಆಗ್ಲಿಲ್ಲ ಅಂತಂದ್ರೆ ಹೇಗೆ? ಅಲ್ಲ, ಈ ಸಂಬಂಧಪಟ್ಟಂತೆ ಗಾಂಧಿ ಚೌಕ್ ನಲ್ಲಿ ಪ್ರಕರಣ ದಾಖಲಾಗಿದೆ. ಸಿಸಿಟಿವಿ ದೃಶ್ಯವನ್ನು ಪರಿಶೀಲನೆ ಮಾಡಿ ಆರೋಪಿಗಳನ್ನು ಆದಷ್ಟು ಬೇಗ ಸ್ಥಿರದಲ್ಲಿ ಬಂಧಿಸಿದ ಹೇಳಿಕೆಯನ್ನು ಪೊಲೀಸರು ನೀಡಿದ್ದಾರೆ. ಅಲ್ಲ ನೋಡಿ, ಈಗ ಅಲ್ಲಿಂದ ಅವರು ಹೋಗಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಸಿಗ್ನಲ್ ಅಥವಾ ಬೇರೆ ಅಲ್ಲಿ ಮುಂದೆ ಹೋಗಿರುವಂತಹ ದಾರಿಗಳಲ್ಲಿ ಯಾವ್ದಾದ್ರು ಒಂದು ಜಾಗದಲ್ಲಿ ಸಿಸಿ ಕ್ಯಾಮ್ರಾ ಇದ್ದೇ ಇರುತ್ತಲ್ವಾ? ಇವೆಲ್ಲವನ್ನು ಕೂಡ ಅವರು ಗಮನಿಸಿ ಶೀಘ್ರವಾಗಿ ತನಿಖೆ ಮಾಡಬೇಕಾಗುತ್ತೆ. ಜೊತೆಗೆ ಎಷ್ಟು ಹಣವನ್ನು ಕಳ್ಕೊಂಡಿದ್ದಾರೆ ಅವರು? ಸುಮಾರು 5 ಲಕ್ಷ ಹಣವನ್ನು ಇದ್ದಂತೆ ಮಾಹಿತಿ ಸಿಕ್ಕಿದೆ ಸರ್. ಎಸ್, ಈಗಾಗಲೇ ಪ್ರಕರಣ ದಾಖಲಾಗಿದೆ. ಬಟ್ ಪೊಲೀಸರು ಇನ್ನು ಕೂಡ ಅವ್ರನ್ನ ಪತ್ತೆ ಹಚ್ಚುವಂತಹ ಕಾರ್ಯದಲ್ಲೇ ಮಗ್ನರಾಗಿದ್ದಾರೆ. ಹಾಗಾದ್ರೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಈ ಪ್ರಕರಣವನ್ನು ಎಷ್ಟು ಬೇಗ ಭೇದಿಸ್ತಾರೆ ಪೊಲೀಸ್ನವರು ಅಂತ.